ಹೀರೆಕಾಯಿ ಹೀಗೆ ಸಿಪ್ಪೆ ತಕ್ಕೊಂಬ. ಈ ಸಿಪ್ಪೆನ ಬಿಸಾಡ್ದೆ ಚಟ್ನಿ ತೆಗೆದಿಟ್ಕೊಂಡ್ಬಿಟ್ಟೆ. ಇದ್ರ ಪ್ರಯೋಜನ ಎಲ್ಲ ಎಷ್ಟೋ ಸಲ ಹೇಳಿ ಆಯ್ತು. ರಕ್ತ ಶುದ್ಧಿ, ರಕ್ತ ವೃದ್ಧಿ, ಸ್ಥೂಲಕಾಯ್ದವ್ರಿಗೆ ಸಹ ಸಪೂರ ಆಗ್ಲಿಕ್ಕೆ ಸಹ ಒಳ್ಳೇದಂತೆ. ಎಷ್ಟೋ ಪ್ರಯೋಜನಗಳು ಸಿಪ್ಪೆಯಿಂದ, ಹೀರೆಕಾಯಿಂದ. ಅಕ್ಕಿ ಸಿಪ್ಪೆನ ಬಿಸಾಡ್ದೆ ಚಟ್ನಿ ತೆಗೆದಿಟ್ಕೊಂಡ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಹಲಸಿನ ಹಿಟ್ಟು ಮಾಡಿಟ್ಕೊಂಡಿದೆ. ಹಿಟ್ಟೆಲ್ಲ ಮಾಡ್ದೇಳಿ ಮೊದಲೆಲ್ಲ ಎಷ್ಟೋ ಸಲ ದೋಸೆ ಆಯ್ತು. ಈಗ ಸುಮ್ಮನೆ ಒಂದು ದೋಸೆ ಹೊಯ್ದೊಂದು ಎಷ್ಟೋ ರುಚಿ ದೋಸೆ, ಒಂದು ತಿಂದರೆ ಒಂದು ನಾಲ್ಕು ತಿನ್ನದೆ ಬಿಡದೇ ಇಲ್ಲ ಯಾರು ಸಹ. ಹಾಗೆ ಈಗ ಹಲಸಿನಸ ಖಂಡಿತ ನೀವು ಸಹ ಮಾಡಿ. ತೆಂಗಿನಕಾಯಿ, ಅಕ್ಕಿ, ಹಲಸಿನ ಸೊಳೆ ಹಾಕಿ, ಹೆಚ್ಚಿನ ನೀರು ಹಾಕೋಕ್ಕೋ ಇಲ್ಲ, ಅದರದ್ದೇ ನೀರು. ಹಲಸಿನ ಸೊಳೆ ಮಸ್ತ್ ಹಾಕಿ ಹರ್ಕೊಂಡಿದೆ ಈ ಮುಳುಕಗಾರಿದಾಗೆ. ಹಾಗೆ ಕಲ್ ತೊಳೆದ ನೀರು ಮಾತ್ರ ಹಾಕ್ಕೊಂಡಿದೆ. ಹಾಗೆ ಇದರ ದೋಸೆ ಈಗ ಫಸ್ಟಿಗೆ ಮಾಡಿ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಹಲಸಿನ ದೋಸೆ ಮಾಡ್ತಾ ಇದ್ದೀವಿ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ಹೀಗೆ ಮುಚ್ಚಿಟ್ಟಿರುವ ಸ್ವಲ್ಪ ಹೊತ್ತು ರೋಸ್ಟ್ ಆಗುವಾಗ ತೆಗೆಯುವ. ಎಷ್ಟು ಲೈಕ್ ಆಗಿದೆ ಇಲ್ಲೆಲ್ಲ ತೆಳುವ ಆಗುದಿಲ್ಲ ಹೇಳಿ ಕೆಲವರಿಗೆ ಡೌಟು. ನಂಗೆ ಆ ಪ್ರಾಬ್ಲಮ್ ಆಗದೆ ಇಲ್ಲ, ಎಷ್ಟು ತೆಳು ಬೇಕಾದ್ರೆ ಬರ್ತದೆ. ಮತ್ತೆ ಇಲ್ಲೆಲ್ಲ ತೆಳುವೇ ಆಗ್ಬೇಕು. ಕೆಲವ್ರು ಆಗದೆ ಒಂಚೂರು ದಪ್ಪ ಮಾಡ್ಕೊಂಡ್ರೆ ಏನು ನಡೀತದೆ. ಇದೀಗ ಹೈ ಕ್ಲಾಸ್ ಆಗಿದೆ. ಪ್ಲೇಟಿಗೆ ಹಾಕುವ ದೋಸೆ. ನೋಡಿ ಫ್ರೆಂಡ್ಸ್, ಮತ್ತೊಂದು ನಾನು ಹೀರೆಕಾಯಿ ದೋಸೆ ಅರವಾಸಿ ಮಾಡಿ ತೋರಿಸ್ ನಾನು ಸಹ ನನ್ನ ಚಾನಲ್ನಲ್ಲ ಮಾಡಿ ತೋರಿಸಿ ಆಯಿತು. ಇದನ್ನೀಗ ನಾನು ಮಾಡಿ ತೋರಿಸ್ ನಮ್ಮ ಹತ್ರ ಅಕ್ಕಿ ಇಟ್ಟಿದ್ರೆ ನೋಡಿ, ಬೋಳುಳ್ಳಿ ಪುಡಿ ಇದ್ರೆ ನೋಡಿ, ಹುಳಿ ಬದಲಿಗೆ ನಾನು ವಾಂಟೆ ಹುಳಿ ಹೊಡಿ ಹಾಕಂತ ಇದ್ದೆ. ಒಂಚೂರು ಗೋಟಿಕಾಯಿ ಸಹ ಹೊಡಿ ಮಾಡಿ ಇಟ್ಕೊಳ್ತೇನೆ ನಾನು ಯಾವಾಗಲೂ ಎಂಥ ಕಾರ ಅಂತೇಳಿ. ಎಲ್ಲ ನಮ್ಮ ಹತ್ರ ರೆಡಿ ಇದ್ದದೆ. ಮಸಾಲೆ ಕೆಲಸ ಮಾಡ್ಕೊಂಡು ಕೆಲಸ ಬಿಟ್ಕೊಂಡು ಮಸಾಲೆ ಹುರಿ ಕೆಲಸವೇ ಇಲ್ಲ. ಅದಕ್ಕೆ ಮೇನ್ ರುಚಿ ಕೊಡೋದು ನಮಗೆ ನೀರುಳ್ಳಿ, ಹಸಿಮೆಣಸು, ಈ ಬೇವಿನೆಲೆ. ಇದನ್ನೀಗ ಹೇಗೆ ಮಾಡಿ ಪಟಾಪಟ ಒಂದು ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ನೋಡಿ, ಹೀರೆಕಾಯಿ ಎಲ್ಲ ರೌಂಡ್ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದೆ. ಹಾಗೆ ಬದನೆಕಾಯಿ ಸಹ ನಮ್ಮಲ್ಲಿ ತುಂಬ ಆಗ್ತಾ ಉಂಟು. ಬದನೆಕಾಯಿ ಸಹ ಎಲ್ಲ ಸ್ಲೈಸ್ ಮಾಡಿ ಇಟ್ಕೊಂಡಿದೆ. ನಮ್ಗೆ ಬೇಕಾದಷ್ಟು ಹಿಟ್ಟು ಹಾಕೊಂಡು ನೋಡಿ, ಬೋಳಿ ಪುಡಿ, ಬೆಲ್ಲ, ವಾಂಟೆ ಹುಳಿ ಹುಳಿ ಹಾಕೊಳ್ತಾ ಇದ್ದೆ. ಕೊಬ್ಬರಿ ತುರಿದು ಯಾವಾಗಲೂ ನಾವು ಫ್ರಿಜ್ಜಲ್ಲಿ ಇಟ್ಕೊಳ್ತೇವೆ ಅದನ್ನೇ ಹಾಕೊಂಡಿದೆ. ಉಪ್ಪು, ನೀರು ಹಾಕೋದು ಬೇಕಾದಷ್ಟು. ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕೊಳ್ಳುವ ಇದಕ್ಕೆ ಮೇನ್ ಟೇಸ್ಟ್ ಬರೋದು ನೋಡಿ. ಈ ನೀರುಳ್ಳಿ ಹಾಕೊಂಡ್ಬಿಡಿ, ಇದಕ್ಕೆ ಹಸಿಮೆಣಸು ಹಾಕೊಂಡ್ಬಿಡಿ, ಬೇವಿನೆಲ್ಲ ಹಾಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡಿ ಈ ಫಸ್ಟ್ ಹೀರೆಕಾಯಿ ದೋಸೆ ಮಾಡುವ. ನೋಡಿ, ಹೀರೆಕಾಯಿ ಸಹ ಇದರೊಳಗೆ ಹೀಗೆ ಹಾಕೊಂಡ್ಬಿಡುದು. ನೋಡಿ, ಇದನ್ನೀಗ ಕಲ್ಲಿಗೆ ಹಾಕೊಂಬ. ಯಾವಾಗಲೂ ಬೆಣ್ಣೆ ಮತ್ತು ತೆಂಗಿನೆಣ್ಣೆ ಒಟ್ಟು ಮಾಡಿ ಇಟ್ಕೊಳ್ಳೋದು ಇದಕ್ಕೆ ಈ ಕಲ್ಲಾಗಿಟ್ಟ ದೋಸೆಗೆ. ಅದೇ ಲೈಕ್ ಆದರು ನೋಡಿ. ಆ ಮುಂಚೆ ಎಂತ ಮಾಡ್ತಿತ್ತಂದ್ರೆ ಹೀಗೆ ಮುಳಿಸಿ ಹೀಗೆ ಒಂದೊಂದೇ ಇಡೋದು. ಹಾಗೆ ಬೇಡವೇ ಬೇಡ ನೋಡಿ, ಸುಲಭ. ಒಂದು ಮುಷ್ಟಿ ಹೀಗೆ ಹಾಕೊಂಡ್ಬಿಡಿ, ಎಲ್ಲ ನೀರುಳ್ಳಿ ಹಸಿಮೆಣಸು ಎಲ್ಲ ಬಂದುಬಿಡುತ್ತೆ. ಈಗ ಪಟಪಟ ಹೀಗೆ ಹರಡಿದ್ರೆ ಸರಿ. ಮೊದಲೆಲ್ಲ ಒಂದೊಂದೇ ಹೋಳು ಮುಳಿಸಿ ತೆಗೆದಿಡ್ತಾ ಇತ್ತು, ಹಾಗೆ ಅಗತ್ಯವೇ ಇಲ್ಲ ನೋಡಿ. ಹೀಗೆ ಹುಳಿ ಸಹ ನಮ್ಮ ಹತ್ರ ಪಲ್ಯ ಬೋಳುಳ್ಳಿ ಹುಳಿ ಅಂದರೆ ನಾವು ಕೆಲಸ ಕಡಲೆಬೇಳೆ ಎಲ್ಲ ಹುಳಿಗೆ ಹಾಕೋದಿಲ್ಲ ನಾನು. ಈ ಪಲ್ಯಕ್ಕೆ ಬೋಳುಳ್ಳಿಗೆಲ್ಲ ಮೆಂತೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿರ್ತೇವಲ್ಲ ಆ ಮಸಾಲೆ ಹುರಿದು ಇಟ್ಕೊಂಡು ನಾನು ಅದನ್ನು ಹಾಕಂತೆ. ನಾವು ಈ ಪತ್ರೊಡೆ ಮಸಾಲೆ ಸಹ ಅದೆಲ್ಲ ಹಾಕೋದಲ್ಲ ನೋಡಿ. ಆಯ್ತಿದ್ದು ಒಂಚೂರು ಬೆಣ್ಣೆ ಎಣ್ಣೆ ಇಟ್ಕೊಂಡ್ರೆ ಹೈ ಕ್ಲಾಸ್ ಆಗ್ತದೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಹೀಗೆ ಮುಚ್ಚಿಟ್ಟು ಬಿಡುವ. ಹಾಗೆ ಅಡಿಮೇಲೆ ಮಾಡುವ. ಇಲ್ಲಿ ಒಂದು ಅರ್ಧ ಹುಣಸೆ ಕಾಯಿ ಇತ್ತು,
ಇದು ಈಗ ನಾ ಫೇಸಿಗೆ ನಾನು ಗ್ರೀನ್ ಮಾಸ್ಕ್ ಹಾಕಿ ಹೇಗೆ ಅಪ್ಲೈ ಮಾಡಿದ್ರು ತೋರಿಸ್ತೇನೆ. ಯಾಕಂದ್ರೆ ಪಾಪ ನನ್ನ ಕಸ್ಟಮರ್ ಒಬ್ರು ಪಾಪ ಯಾವಾಗಲೂ ತಗೊಳ್ತಾರೆ ಇಲ್ಲಿ ಕುಂಬಾಶಿ ಬ್ರಾಂಚಿನವರು, ಅವರು ಗ್ರೀನ್ ಮಾಸ್ಕ್ ಅವ್ರಿಗೆ ಇಷ್ಟ ಆಗ್ತದೆ ಅಂತ. ಆದ್ರೆ ಹಾಕೊಳ್ಳೋದು ಹೇಗೆ, ನೀವು ಹಾಕೊಂಡು ತೋರಿಸುವಾಗ ಅಷ್ಟು ಲಾಯಕ್ ತೋರಿಸ್ ಮೇಡಮ್, ನಮ್ಗೆ ಹಾಕೊಳ್ಳಿಕ್ಕೆ ಬರೋದೇ ಇಲ್ಲ. ಈಗ ನೋಡಿ ಮುಂಚೋತಕ್ಕೆ ಈಗ ಈ ಸೆಕೆಗಂತೂ ಹೈ ಕ್ಲಾಸ್ ಆಗ್ತದೆ, ಮುಂಚೋತಕ್ಕೆ ಹಾಕಿ ಸಾಕ್ಬೋದು. ನಾನು ಇದನ್ನೀಗ ಬಿಸಿಗೆ ಹಾಕಿ ಇದನ್ನು ಹೆಂಗೆ ಆಗ್ತದೆ ಅಂತ ತೋರಿಸ್ತೇನೆ. ಫ್ರೆಂಡ್ಸ್ ಈ ಮುಂಚೋತಕ್ಕೆ ಬಿಸಿಗೆ ಹಾಕೊಂಬ ಇದನ್ನು ಈಗ ಸರಿ ಪೇಸ್ಟ್ ಮಾಡುವ. ನೀರು ಹಾಕೋದೇ ಬೇಡ ನೋಡಿ, ಇದು ಹೀಗೆ ಆಗ್ತದೆ ನಮಗೆ. ಹೀಗೆ ಬೌಲಿಗೆ ಹಾಕೊಳ್ವ ನೋಡಿ, ಸಾಧಾರಣ ಇಷ್ಟು ಸಾಕಾಗ್ತದೆ ನಮಗೆ. ಫ್ರೆಂಡ್ಸ್ ಇದೀಗ ಒಂದು ಸ್ಪೂನ್ ಹಾಕ್ಕೊಂಡು, ಒಂದು ಸ್ಪೂನ್ ಹಾಕ್ಕೊಂಡೆ ಈಗ ಇದನ್ನು ನೋಡಿ ಹೀಗೆ ಮಿಕ್ಸ್ ಮಾಡಿದೆ. ನಮ್ದು ಮೇನ್ ಇಷ್ಟು ನೀರು ಇರಬೇಕದು ನೋಡಿ ಫ್ರೆಂಡ್ಸ್. ಈಗ ನೋಡ್ತಾ ಇಲ್ಲ ಎಷ್ಟು ಸುಲಭ ಉಂಟೇಳಿ, ನಂಗೆ ಈಗ ಮಾತಾಡ್ಲಿಕ್ಕೆ ಸಾಗುದಿಲ್ಲ, ಮುಖ ಎಲ್ಲ ಅಷ್ಟು ಟೈಟ್ ಆಗಿ ಆಗ್ತದೆ, ನಾನು ಅದಿಷ್ಟು ಮಾಡಿ ಫುಲ್ ಹಾಕೊಳ್ಳಿಲ್ಲ. ಇದು ಎಷ್ಟು ಸುಲಭ ಇತ್ತು ನೋಡಿ, ಏನು ಮಿಕ್ಸಿಗೆ ಹಾಕಿದ್ರೆ ಸರಿ, ಅದರ ಜ್ಯೂಸಲ್ಲೇ ಮಿಕ್ಸ್ ಮಾಡಿದ್ದೆ ನಾನು ಪೌಡರ್ ನಿಮ್ಮ ಎದುರೇ ಮಾಡಿ ಈಗ ಹಾಕೊಂಡೆ ಅಲ್ಲ. ಈಗ ನೋಡಿ ಈಗ ಅಷ್ಟರೊಳಗೆ ಈ ದೋಸೆ ತೆಗೆದು ಇದಾಗಿದೆ ಫ್ರೆಂಡ್ಸ್, ಹೀರೆಕಾಯಿ ದೋಸೆ ಆಗಿದೆ, ಹೈ ಕ್ಲಾಸ್ ಆಗಿದೆ. ನೋಡಿ ಹಾಗೆ ಹೀರೆಕಾಯಿ ಮಾಡಿದಂಗೆ ಬದನೆಕಾಯಿ ದೋಸೆ ಮಾಡಿಬಿಡುವ. ಕಲ್ಲಿಗೆ ಒಂಚೂರು ಎಣ್ಣೆ ಹಾಕುವ, ಹೀಗೆ ಒಂದು ಮುಷ್ಟಿ ತೆಗೆದು ಹಾಕಿಬಿಡ್ತೇನೆ. ಹೀಗೆ ಹರಡಿಬಿಟ್ರೆ ಸರಿ, ಆ ನೀರುಳ್ಳಿ ಎಲ್ಲ ಸಹ ಬೀಳ್ತದಾಗ. ನಾವು ಹೋಳು ಹೆಚ್ಚು ದಪ್ಪ ಮಾಡಲೇಬಾರ್ದು. ಈಗ ನೋಡಿ ಈ ಖಂಡಿತ ಬೆಣ್ಣೆ ಎಣ್ಣೆ ಯೂಸ್ ಮಾಡ್ಕೊಂಡ್ರೆ ಹೈ ಕ್ಲಾಸ್ ಆಗ್ತದೆ ದೋಸೆ. ಈಗ ಮುಚ್ಚಿಟ್ಟಿರುವ ನೋಡ್ರೆ, ಇದನ್ನೀಗ ತೆಗಿತೆ ನೋಡಿ ಎಷ್ಟು ನೋಡಿ ಹೇಗೆ ಹಪ್ಪಳ ಹಪ್ಪಳದಾಗಿ. ಇದು ಖಂಡಿತ ಪ್ರಕೃತಿ ಕೊಟ್ಟ ವರ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಬಿಸಿಲಿಗಂತೂ ಹಾಕೊಂಡ್ರೆ ಹೈ ಕ್ಲಾಸ್ ಆಗ್ತದೆ ನಮ್ಮ ಮುಖ. ಅದು ಇದಂತೂ ಆಯುರ್ವೇದಿಕ್ ಪ್ರಕಾರ ಸಹ ಒಂದು ದಿವ್ಯ ಔಷಧಿ ಅಂತೆ. ಈಗ ಕ್ಯಾನ್ಸರ್ಗೆ ಸಹ ಇದರಲ್ಲಿ ಔಷಧಿ ಕಂಡು ಹಿಡಿತಾ ಇದ್ರಂತೆ. ಅಷ್ಟು ಒಳ್ಳೆ ಇದು ನೋಡಿ ಮುಖ ಎಷ್ಟು. ನಾನೀಗ 10 ನಿಮಿಷ ಇಟ್ಕೊಂಡದಲ್ಲ ನೋಡಿ ಫ್ರೆಂಡ್ಸ್, ಎಷ್ಟು ಫ್ರೆಶ್ ಆಗ್ತದೆ ಮುಖ ಒಂಥರ. ಹಾಗೆ ಖಂಡಿತ ನೀವು ಇದು ಈ ಬಿಸಿಲಿಗಂತೂ ಹೈ ಕ್ಲಾಸ್ ಬಿಸಿಲಿಗೆ ಎಲ್ಲರೂ ಹೋಗಿ ಬಂದು ಹಾಕೊಂಡು ಒಂದು 10 ನಿಮಿಷ ಫ್ಯಾನ್ ಅಡಿ ಮಲಗಿದ್ರೆ ಅಂತೂ ನಮ್ಗೆ ಒಂದ್ಸಲ ಜೀವ ಬಂದಾಗ ಆಗ್ತದೆ ಫ್ರೆಂಡ್ಸ್. ಮತ್ತು ಏನೂ ಇಲ್ಲ, ನ್ಯಾಚುರಲ್ ಪ್ರಾಡಕ್ಟ್ ಇದು, 100% ನ್ಯಾಚುರಲ್ ಪ್ರಾಡಕ್ಟ್. ತನ್ನಷ್ಟಕ್ಕೆ ಮುಖ ಟೈಟ್ ಆಗೋದು, ಇಲ್ಲೆಲ್ಲ ಬರೋ ನೆರಿಗೆಗಳು ಎಲ್ಲ ಕಡಿಮೆ ಆಗ್ತದೆ, ಇಲ್ಲೆಲ್ಲ ಬರೋ ನೆರಿಗೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಹೇಳೋಕೆ ಇಷ್ಟಪಡ್ತೇನೆ. ಪ್ರಸೂನ ಅವರು ಯಾವಾಗಲೂ ಒಳ್ಳೆ ರೀತಿ ಕಾಮೆಂಟ್ಸ್, ನನ್ನ ಅಡುಗೆ ಬಗ್ಗೆ ಕಾಮೆಂಟ್ಸು, ಮತ್ತು ನನ್ನ ಪ್ರಾಡಕ್ಟ್ ತಗೊಳ್ಳೋದು, ಅವ್ರಿಗಂತೂ ಪಪ್ಪಾಯ ಅಷ್ಟು ಖುಷಿ ಆಯ್ತು. ಎಲ್ಲ ಅವರು ಹೆನ್ನ ಪ್ಲಸ್ ಇಂಡು ಎಲ್ಲ ನಂದೇ ಯೂಸ್ ಮಾಡೋದು ಗ್ರೀನ್ ಮಾಸ್ಕ್. ಈಗ ಪಪ್ಪಾಯ ತುಂಬ ಇಷ್ಟ ಆಯ್ತು ಅವ್ರಿಗೆ, ಬಿಸಿಲಿಗೆ ಅಷ್ಟು ಲಾಯಕ್ ಆಗ್ತದಂತೆ. ಈ ಕಾಮೆಂಟಲ್ಲಿ ಸಹ ನೋಡ್ಬೋದು ಅವ್ರು ಬರೆದದನ್ನು, 15 ಪ್ಯಾಕ್ ಆರ್ಡರ್ ಕೊಟ್ಟಿದ್ದಾರೆ. ಹಾಗೆ ಸುಮ್ಮನೆ ಯಾರು ಹಾಗೆ ತಗೊಳ್ತಾರೆ, ಇಷ್ಟ ಆಗಲಿ ಕೊಯ್ಯಿ ತಗೊಳ್ಳೋದು, ಹಾಗೆ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಲಸಿನೆಣ್ಣೆ ದೋಸೆ ಅಂತೂ ಪರಿಮಳ 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 ಹೈ ಕ್ಲಾಸ್ ಆಗಿದೆ, ಎಷ್ಟು ತಿಂದರೂ ತಿನ್ಬೋದು. ಹಾಗೆ ಇದೇನು ಹೇಳೋದೇ ಬೇಡ, ಈ ನೀರುಳ್ಳಿ ಫ್ಲೇವರು, ಬೇವಿನ ಎಲೆ ಫ್ಲೇವರು, ಹಸಿಮೆಣಸು ಫ್ಲೇವರು ಹೈ ಕ್ಲಾಸ್ ಇದು. ಇದು ಬದನೆಕಾಯಿ ನೋಡಿ ಹೇಗೆ ಬಂದಿದೆ, ಹೈ ಕ್ಲಾಸ್. ನಮ್ದೇನು ಹಿಟ್ಟು ಹಾಕಿತೋ ನೆನೆಸಿಡ್ಕೊ ಅರಿಬೇಕು ಎಂಥದ್ದು ಬೇಡ, ನಮ್ಮ ಹತ್ರ ಎಲ್ಲ ರೆಡಿ ಇದ್ದರೆ ಒಂದು ನಿಮಿಷಲ್ಲಿ, ಯಾರು ನೆಂಟರು ಬಂದರೆ ಒಂದು ನಿಮಿಷಲ್ಲಿ ಮಾಡಿಬಿಡ್ಬೋದು. ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ಏನು ಅದಕ್ಕೆ ತಲೆ ಬಿಸಿ ಮಾಡ್ಕೊಳ್ಳೋದಂತೆ ಇಲ್ಲ, ನೀರು ಕೊಚ್ಚಿಟ್ಕೊಂಡು ಹಸಿಮೆಣಸು ಬೇವಿನ ಎಲೆ ಕೊಚ್ಚಿಟ್ಕೊಂಡು ಅಕ್ಕಿ ಇಟ್ಟಿದ್ರೆ ನಮ್ಮ ಹತ್ರ ಪಲ್ಯದ ಹುಳಿ ಅಂದರೆ ಬೋಳುಳ್ಳಿ ಪುಡಿ ಎಲ್ಲ ಇರ್ತದಲ್ಲ, ಅದೆಲ್ಲ ಇದ್ದರೆ ಮಿಕ್ಸಿಗೆ ಹಾಕ್ಕೊಂಡು ಸರ್ 1 ನಿಮಿಷಲ್ಲಿ ಆಗಿತ್ತು. ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಥ್ಯಾಂಕ್ ಯು.